ಶಿರೂರು ಶ್ರೀಗಳು ನಮ್ಮನ್ನು ಅಗಲಿದ್ದಾರೆ. ಅದು ಇಡೀ ನಾಡಿಗೆ ಭರಿಸಲಾಗದಂಥ ನಷ್ಟ. ನಾನು ಮೊಟ್ಟ ಮೊದಲನೇ ಬಾರಿಗೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತಿದ್ದೆ. ನೋಡಿ, ಯಾವಾಗಲೂ ಪರಿವರ್ತನಕಾರರು ಬಂದೇ ಬರ್ತಾರೆ, ಸುಧಾರಕರು ಬರ್ತಾರೆ. ಹಾಗೆ ಸ್ವಾಮೀಜಿಗಳಾಗಿದ್ದುಕೊಂಡು ಹಲವಾರು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವರ ಅಭಿರುಚಿಯನ್ನು ಹುಟ್ಟಿಸ್ಕೊಂಡಂಥವ್ರು, ಮಾದರಿಯಾಗಿರ್ತಕ್ಕಂಥವ್ರು. ಅಂಥ ಮಾದರಿಯಾದಂಥವ್ರು ಇವತ್ತು ನಮ್ಮನ್ನು ಅಗಲಿರ್ತಕ್ಕಂಥದ್ದು, ಅದು ಆ ಕ್ಷೇತ್ರಕ್ಕೆ ತುಂಬಲಾಗುತ್ತ ನಷ್ಟ. ಅದನ್ನು ಭರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಂದು ಕ್ಷೇತ್ರದಲ್ಲಿ ನಾವು ಪ್ರತಿನಿಧಿಸಿದ್ರೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ತಕ್ಕಂಥ ಕಲೆ ಸಾಹಿತ್ಯಗಳನ್ನು ಅವರು ಮೈಗೂಡಿಸ್ಕೊಂಡು ಇಡೀ ಎಲ್ಲರಿಗೂ ಮಾದರಿ ಅಂಥ ಒಬ್ಬ ಗುರುಗಳು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅದರಿಂದಾಗಿ ಇದು ಭರಿಸಲಾರ್ದ ನಷ್ಟ. ಶಿರೂರು ಶ್ರೀಗಳು ನಮ್ಮನ್ನು ಅಗಲಿದ್ದಾರೆ. ಅದು ಇಡೀ ನಾಡಿಗೆ ಭರಿಸಲಾಗದಂಥ ನಷ್ಟ. ನಾನು ಮೊಟ್ಟ ಮೊದಲನೇ ಬಾರಿಗೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತಿದ್ದೆ. ನೋಡಿ, ಯಾವಾಗಲೂ ಪರಿವರ್ತನಕಾರರು ಬಂದೇ ಬರ್ತಾರೆ, ಸುಧಾರಕರು ಬರ್ತಾರೆ. ಹಾಗೆ ಸ್ವಾಮೀಜಿಗಳಾಗಿದ್ದುಕೊಂಡು ಹಲವಾರು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವರ ಅಭಿರುಚಿಯನ್ನು ಹುಟ್ಟಿಸ್ಕೊಂಡಂಥವ್ರು, ಮಾದರಿಯಾಗಿರ್ತಕ್ಕಂಥವ್ರು. ಅಂಥ ಮಾದರಿಯಾದಂಥವ್ರು ಇವತ್ತು ನಮ್ಮನ್ನು ಅಗಲಿರ್ತಕ್ಕಂಥದ್ದು, ಅದು ಆ ಕ್ಷೇತ್ರಕ್ಕೆ ತುಂಬಲಾಗುತ್ತೆ ನಷ್ಟ. ಅದನ್ನು ಭರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಂದು ಕ್ಷೇತ್ರದಲ್ಲಿ ನಾವು ಪ್ರತಿನಿಧಿಸಿದ್ರೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ತಕ್ಕಂಥ ಕಲೆ ಸಾಹಿತ್ಯಗಳನ್ನು ಅವರು ಮೈಗೂಡಿಸ್ಕೊಂಡು ಇಡೀ ಎಲ್ಲರಿಗೂ ಮಾದರಿ ಅಂಥ ಒಬ್ಬ ಗುರುಗಳು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅದರಿಂದಾಗಿ ಇದು ಭರಿಸಲಾರ್ದ ನಷ್ಟ.